ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರದೀಪ್ ಪುತ್ರನ್ನ ಖುಷಿ ಕನ್ನಡದಿಂದ. ಸೊ ಇವತ್ತು ನಿಮಗೆಲ್ಲ ಒಂದು ಹೊಸ ರೀತಿಯ ಸ್ಕ್ಯಾಮ್ ಬಗ್ಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ಓಕೆನಾ? ಸೊ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ಇವಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡದೇ ಇರುವಂಥವ್ರು ಯಾರೂ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಹೊಸ ರೀತಿಯ ಒಂದು ಸ್ಕ್ಯಾಮ್ ಶುರುವಾಗಿದೆ. ಸೊ ಎಲ್ರಿಗೂ ಗೊತ್ತಿರಬಹುದು, ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಬಗ್ಗೆ ಗೊತ್ತಿರಬಹುದು. ಸೊ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಅನ್ನ ಮೂಲವಾಗಿ ಇಟ್ಕೊಂಡು ಸೊ ಸಾಕಷ್ಟು ಜನ ಇವಾಗ ಸ್ಕ್ಯಾಮ್ ಶುರು ಮಾಡಿದ್ದಾರೆ. ಅದರದ್ದು ಒಂದು ತಂಡ ರಚನೆಯಾಗಿದೆ. ಅವ್ರು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಥವಾ ಯಾವ ರೀತಿ ನಮ್ಮನ್ನ ಮರಳು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಕೂಡ ಹುಷಾರಾಗಿ ವಿಡಿಯೋನ ನೋಡಿ, ಹಾಗೆ ನೀವು ಕೂಡ ಹುಷಾರಾಗಿರಿ. ಯಾವ ರೀತಿ ಅವರು ನಿಮ್ಮನ್ನ ಯಾಮಾರಿಸ್ತಾರೆ, ಸೊ ಇವಾಗಿನ ಜನರೇಷನ್ ಅನ್ನ ಯಾವ ರೀತಿ ದುಡ್ಡಿನ ಆಸೆಗೆ ಬಲಿಪಡಿಸ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತು ಇವಾಗ ಸೊ ಕೊರೋನಾ ಬಂತು, ಕೊರೋನಾ ಆದ್ಮೇಲೆ ಇವಾಗ ಸ್ವಲ್ಪ ಲೈಫ್ ಬ್ಯಾಲೆನ್ಸ್ ಆಗುವಂತ ಸಮಯ. ಎಷ್ಟೋ ಜನರ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡಿಗೋಸ್ಕರ ಜಂಜಾಟ ನಡೀತಾ ಇರುತ್ತೆ. ಇಂಥ ಸಮಯದಲ್ಲಿ ಇದನ್ನೇ ಬಂಡವಾಳವಾಗಿಸಿಕೊಂಡಿರುವಂತ ಒಂದು ತಂಡ ಸೊ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಅನ್ನ ಮೂಲವಾಗಿ ಇಟ್ಟುಕೊಂಡು ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ದಾರೆ. ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಸರಿಯಾಗಿ ನೋಡಿ. ನಮಸ್ಕಾರ ಫ್ರೆಂಡ್ಸ್. ಇವಾಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಪರಿಚಯ ಯಾರಿಗೆ ತಾನೇ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ರೀಲ್ಸು ರೀಲ್ಸು ಅಂದ್ಕೊಂಡು ಪ್ರತಿಯೊಬ್ಬರೂ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯೂಸ್ ಮಾಡ್ತಾ ಇರ್ತಾರೆ. ಹೆಚ್ಚೇನು, ಇವಾಗ ಫೇಸ್ಬುಕ್ಕಿಂತ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರೇ ಜಾಸ್ತಿ ಅಂತಲೂ ಹೇಳ್ಬೋದು. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದರೆ ಸೊ ಈ ವಿಷಯನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಂದ ತಕ್ಷಣ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ನಿಮ್ಮ ಪರಿಚಯದವ್ರು ಇರ್ತಾರೆ, ನಿಮ್ಮ ಸ್ನೇಹಿತರು ಇರ್ತಾರೆ. ಒಂದು ದಿನ ಅಚಾನಕ್ಕಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ವಾಲಲ್ಲೋ ಸುಮ್ಮನೆ ಹೀಗೆ ನೋಡ್ತಾ ಇರಬೇಕಾದ್ರೆ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರೋ ಒಂದು ಪೋಸ್ಟಲ್ಲಿ ನಿಮಗೆ ಪರಿಚಯದವರೇ ಅಥವಾ ನಿಮ್ಮ ಫಾಲೋ ಲಿಸ್ಟಲ್ಲಿ ಇರುವಂಥವ್ರೆ ಯಾರದೋ ಒಂದು ಪೋಸ್ಟಲ್ಲಿ ಒಂದು ಮೆಸೇಜ್ ಬಂದುಬಿಡುತ್ತೆ. ಆ ಪೋಸ್ಟಲ್ಲಿ ಏನಿರುತ್ತೆ ಅಂದರೆ, ನೀವು ಒಂದು ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಿ 2 ಗಂಟೆಯಲ್ಲಿ ನಿಮಗೆ ಅಷ್ಟು ಡಾಲರ್ ಬರುತ್ತೆ, ಇಷ್ಟು ಡಾಲರ್ ಬರುತ್ತೆ ಅನ್ನೋದು ಅಥವಾ ಈ ಥರದ್ದೊಂದು ಪೋಸ್ಟ್ ಇರುತ್ತೆ. ಸೊ ನಿಮ್ಮ ಅಕೌಂಟಲ್ಲಿ ಹಣ ಜಮಾ ಆಗಿರುವಂಥದ್ದು ಒಂದು ಪೋಸ್ಟ್ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಯಾರಿಗಾದರೂ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾಕಂದರೆ ಒಂದೇ ಸಾರಿ 7-8 ಲಕ್ಷ ಬರುತ್ತೆ ಅಂದರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ಯಾರಿಗಾದರೂ ಒಂದು ಕ್ಷಣ ಅನಿಸೆ ಅನಿಸುತ್ತೆ, ಇದು ಸಾಧ್ಯನಾ, ಇದು ನಿಜನಾ ಅಂತ ಹೇಳಿಬಿಟ್ಟು. ಯಾಕಂದರೆ ನಮ್ಮ ಪರಿಚಯದವ್ರ ಪೋಸ್ಟಲ್ಲೇ ಇರುತ್ತೆ ಅದು. ಸೊ ಅವರ ಅಕೌಂಟಿಗೆ ನಿಮ್ಮ SBI ಎಷ್ಟು ಅಕೌಂಟು ಡೆಪಾಸಿಟ್ ಆಗಿದೆ ಅಂತೇಳಿ, ಅದು 7-8 ಲಕ್ಷ ಆಶ್ಚರ್ಯ ಆಗೇ ಆಗುತ್ತೆ ಅಲ್ವಾ. ಸೊ ನನಗೂ ಒಂದು 15 ದಿನದ ಹಿಂದೆ ನಮ್ಮ ಪರಿಚಯದವರೊಬ್ಬರ ಅಕೌಂಟಲ್ಲಿ ಇಂಥ ಒಂದು ಪೋಸ್ಟನ್ನು ನೋಡಿದೆ. ಅದಾದ ನಂತರ ಇನ್ನೊಂದು ಪೋಸ್ಟು ಇದೆ, ನಾನು ಹಾಕಿದ್ದೀನಲ್ಲ, ಇದೇ ಥರದ ಪೋಸ್ಟ್ಗಳಿದೆ. ಆ ಪೋಸ್ಟಲ್ಲಿ ಏನು ಬರೆದಿದೆ ನೋಡೋಣ ಒಂದ್ಸತಿ, ಓಕೆನಾ? ಆ ಪರಿಚಯದವರ ID ಮೆನ್ಷನ್ ಆಗುತ್ತೆ, ಅದರ ಮುಂದೆ ಬರೀತಾರೆ, ಇನ್ವೆಸ್ಟಿಂಗ್ ಇನ್ ಬಿಟ್ ಕಾಯಿನ್ ವಾಸ್ ನಾಟ್ ಮೈ ಥಿಂಗ್ ಫ್ರಮ್ ದ ಸ್ಟಾರ್ಟ್. ಐ ಜಸ್ಟ್ ಹೋಪ್ ಸಮ್ ಒನ್ ಔಟ್ ದೇರ್ ವಿಲ್ ಆಲ್ಸೋ ಫೈಂಡ್ ದಿಸ್ ಎಸ್ ಎ ಸೀಕ್ರೆಟ್ ಆಫ್ ಇಯರ್ ಮಾರ್ಕ್ಸ್ ಆ್ಯಂಡ್ ಐ ವಿಲ್ ಆಲ್ಸೋ ವಿಶ್ ಮೈ ಬ್ಲೆಸ್ಸಿಂಗ್ ಟು. ಸೊ ಅಲ್ಲೊಬ್ಬರದ್ದು ID ಮೆನ್ಷನ್ ಆಗುತ್ತೆ, ಅವರೇ ನಿಮ್ಮ ID ಹ್ಯಾಕ್ ಮಾಡಿರ್ತಾರೆ. ಯಾರು ನಿಮ್ಮ ಪರಿಚಯದವ್ರು ಪೋಸ್ಟ್ ಹಾಕಿದ್ದಾರೆ ಅಂದ್ಕೊಂಡಿರ್ತೀರಲ್ಲ, ಆ ID ಹ್ಯಾಕ್ ಮಾಡಿ ಅವರು ಈ ಒಂದು ಅವರನ್ನೇ ಮೆನ್ಷನ್ ಮಾಡಿಕೊಂಡು ಅಲ್ಲಿ ಮೆಸೇಜ್ ಹಾಕಿರ್ತಾರೆ. ಆಮೇಲೆ ಇರುತ್ತೆ ಅಲ್ಲಿ ಫೈಂಡ್ ಪೀಸ್ ಔಟ್ ದೇರ್ ಬಿಕಾಸ್ ದ ವರ್ಲ್ಡ್ ವಾಸ್ ಇಟ್ಸ್ ಓನ್ ನ್ಯಾಚುರಲ್ ಪೀಸ್. ಐ ಹೋಪ್ ಎವ್ರಿ ಒನ್ ಫೈಂಡ್ ಪೀಸ್ ಆ್ಯಂಡ್ ಜಾಯ್ಫುಲ್ ಮೂಮೆಂಟ್ ಆಫ್ ದಿಸ್. ಐ ಹ್ಯಾವ್ ನಾಟ್ ಮೇಕ್ ಲಾಸ್ಟ್, ಓಕೆನಾ? ಅವರು ಲಾಸ್ ಆಗಿಲ್ವಂತೆ, ರ್ಯಾದರ್ ದ್ಯಾನ್ ವಿನ್ ಅಂತ ಹೇಳಿ ಒಂದು ಕಪ್ಪುದು ಫೋಟೋ ಹಾಕಿದ್ದಾರೆ. ಅದನ್ನು ನೋಡಿದ ತಕ್ಷಣ ಯಾರಿಗಾದರೂ ಆಶ್ಚರ್ಯ ಆಗಲೇಬೇಕು, ಓ ಏನು ಅಂತ ನೋಡಲೇಬೇಕಾಗತ್ತೆ, ಆಯಿತಾ? ಕ್ಯೂರಿಯಾಸಿಟಿ ಆಗುತ್ತೆ. ಸೊ ನೋಡೋಣ ಅಂತ ನಾನು ಈ ಪೋಸ್ಟ್ ಯಾರ ID ಬಂದಿದೆಯಲ್ಲ ಅವ್ರಿಗೊಂದು ಮೆಸೇಜ್ ಹಾಕಿದೆ. ಸೊ ಅಕ್ಕ ಇದು ಹೇಗೆ ಅಂತ, ಪಾಪ ಅದು ಲೇಡೀಸ್ ಅಕೌಂಟ್ ಆಗಿತ್ತು, ಸೊ ಇದು ಹೇಗೆ ಏನು ಅಂತ. ಇಮಿಡಿಯೇಟಾಗಿ ರಿಪ್ಲೈ ಬರುತ್ತೆ, ಅವ್ರದ್ದೊಂದಿಷ್ಟು ಪ್ಲ್ಯಾನಿಂಗ್ಸ್ ಎಲ್ಲ ಬರುತ್ತೆ, ನೀವು ಇಮಿಡಿಯೇಟ್ ಅಲ್ಲಿ ಅವರೇನು ಡೀಟೇಲ್ಸ್ ಕೊಡೋಕೆ ಹೋಗಲ್ಲ. ಸೊ ಹೇಗೆ ಯಾವ ಥರ ಮಾಡ್ಬೋದು ಅಂತ ಕೇಳಿದರೆ, ಇಮಿಡಿಯೇಟ್ ಬರುತ್ತೆ ಅಲ್ಲಿ, ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ದುಡ್ಡಿನ ಸುರಿಮಳೆನೇ ಸುರಿಸ್ತಾರೆ, ನಿಮಗೆ ಲಾಭ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅಲ್ಲಿದೆ ನಾನು ಇಂಥ ಕಂಪ್ನಿಯವರು, ಸೊ ಬಿಟ್ ಕಾಯಿನ್ ಕಂಪ್ನಿಯವರು ಅನ್ನೋ ರೀತಿನೇ ಅವ್ರು ಹಾಕ್ಕೊಂಡಿರ್ತಾರೆ ID. ID ಮೆನ್ಷನ್ ಮಾಡ್ತೀನಿ ನೋಡಿ, ಇಲ್ಲಿ ಬಂದಿದೆ ನೋಡಿ ಸ್ಕ್ರೀನ್ ಮೇಲೆ, ಅವರ ID ಹಾಕಿದ್ದೀನಿ. ಸೊ ಇಂಥವ್ರ ID ಮೆನ್ಷನ್ ಮಾಡಿರ್ತಾರೆ. ಸೊ ಅವರೆಲ್ಲ ಒಂದು ಟೀಮ್, ಆಯಿತಾ? ಸೊ ಆಮೇಲೆ ಅವ್ರಿಗೆ ಮೆಸೇಜ್ ಹಾಕಿದರೆ ಅವ್ರದ್ದೊಂದು ಪ್ಲ್ಯಾನಿಂಗ್ ಬರುತ್ತೆ, ಫಸ್ಟು ಇಷ್ಟು ಡಾಲರ್ ಹಾಕಿದರೆ ಇಷ್ಟು ಬರುತ್ತೆ, ಇಷ್ಟು ಡಾಲರ್ ಹಾಕಿದರೆ ಇಷ್ಟು ರಿಟರ್ನ್ ಬರುತ್ತೆ ಅಂದರೆ ಅದು 2 ಅವರಲ್ಲಿ ಅಂತೆ, ಓಕೆನಾ? ಸೊ ಬಂತು. ಸೊ ಓಕೆ, ಫೈನಲಿ ಏನಾಗುತ್ತೆ, ಹಾಗೆ ಕನ್ವರ್ಸೇಷನ್ ನಡೀತದೆ. ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ ನನಗೆ,
ಸೊ ಏನು ಅಂದರೆ ಇವ್ರಿಗೆ ಮೆಸೇಜ್ ಮಾಡೋ ಒಂದು ಡೌಟ್ ಬರುತ್ತೆ. ಅವರು ಮೂಲತಃ ಪಾಪ ನಮ್ಮ ಉಡುಪಿ ಮಂಗಳೂರವರಾಗಿರ್ತಾರೆ. ಸೊ ಇಲ್ಲಿ ಅವರು ಮಾಮೂಲಿಯಾಗಿ ಕನ್ನಡ ಮಾತಾಡ್ತಾರೆ, ಅರ್ಥ ಆಗುತ್ತೆ, ತುಳು ಮಾತಾಡಿದ್ರು ಅರ್ಥ ಆಗುತ್ತೆ, ಓಕೆನಾ. ಸೊ ಆ ಪೋಸ್ಟ್ ಹಾಕಿದ ನೆಕ್ಸ್ಟ್ ದಿನದಿಂದ ನಾವು ಏನೇ ಮೆಸೇಜ್ ಮಾಡಿದ್ರು ಇಂಗ್ಲೀಷಲ್ಲಿ ರಿಪ್ಲೈ ಬರುತ್ತೆ. ನಾವು ಕನ್ನಡದಲ್ಲಿ ಏನಾದ್ರು ಹಾಕಿದರೆ ಅದಕ್ಕೆ ರಿಪ್ಲೈ ಇರೋಲ್ಲ ಅವ್ರದ್ದು. ಅವ್ರದ್ದು ಅಂದರೆ ನಾವು ಕೇಳಿದ್ದಕ್ಕೂ ಅವ್ರು ಹೇಳೋದಕ್ಕೂ ಸಂಬಂಧನೇ ಇರೋಲ್ಲ, ಆ ಥರ ಇರುತ್ತೆ. ಸೊ ನಾನು ಇನ್ನೊಂದು ಸತಿ ಕಾಲ್ ಕನ್ಫರ್ಮ್ ಮಾಡ್ಕೊಳ್ಳೋಂಥ ಅದರಲ್ಲಿ ಒಂದು ನಾರ್ಮಲ್ ಕಾಲ್ ಕೂಡ ಮಾಡೋಕ್ಕೆ ಟ್ರೈ ಮಾಡಿದೆ, ರಿಸೀವ್ ಮಾಡಲ್ಲ ಅವರು, ಓಕೆನಾ. ನನಗೆ ಒಂದು ಸಣ್ಣಕ್ಕೆ ಡೌಟ್ ಆಯಿತು, ಯಾರೋ ಹ್ಯಾಕ್ ಮಾಡಿಕೊಂಡು ಅವರನ್ನು ಮೆನ್ಷನ್ ಮಾಡ್ಕೊಂಡು ಈ ಥರ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಒಂದು ವಾರ ಬಿಟ್ಟು ನೋಡಿದೆ, ಪಾಪ ಅವರದ್ದು ಡೈಲಿ ಪೋಸ್ಟ್ಗಳು ಬರ್ತಾಯಿತ್ತು, ಡೈಲಿ ಅವರ ಅವರ ರೊಟೀನ್ ವರ್ಕಿದು ಪೋಸ್ಟ್ ಹಾಕ್ತಾಯಿದ್ರು. ಸೊ ನೆಕ್ಸ್ಟ್ ಏನಾಯಿತು ಅಂತ ಹೇಳಿದರೆ ಅವರದ್ದು ಪೋಸ್ಟ್ ಇರೋಲ್ಲ. ಈ ಪೋಸ್ಟ್ ಆದಮೇಲೆ ಸೊ ಇನ್ನೊಂದು ಪೋಸ್ಟ್ ಬಂದಿದೆ ನೋಡಿ, ಆ ಕಾರು ತೊಗೊಂಡಿರೋ ರೀತಿ. ಎರಡು ಪೋಸ್ಟ್ ಆದಮೇಲೆ ಅವ್ರದ್ದು ಯಾವುದೇ ಪೋಸ್ಟು ಅವರ ಇನ್ಸ್ಟಾಗ್ರಾಮ್ ವಾಲಲ್ಲಿ ಇರೋಲ್ಲ, ಓಕೆನಾ. ಹಾಗೆ ನನಗೆ ಸ್ವಲ್ಪ ಡೌಟ್ ಆಗೋ ಸ್ಟಾರ್ಟ್ ಆಯಿತು, ಯಾಕೆ ಇಷ್ಟು ಪೋಸ್ಟ್ ಆಗ್ತಾಯಿದ್ದವರು ಈ ಪೋಸ್ಟ್ ಆದಮೇಲೆ ಯಾವುದೇ ಪೋಸ್ಟ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ನೆಕ್ಸ್ಟು ಮೊನ್ನೆ ಒಬ್ರದ್ದು ಮತ್ತೊಬ್ರದ್ದು ಅದೇ ಥರ ಪೋಸ್ಟ್ ಬಂತು. ಅಲ್ಲೇನಿರುತ್ತೆ ಅಂತ ಹೇಳಿದರೆ ಫಸ್ಟ್ ಹಾಕಿದವರದ್ದು 7.5 ಲಕ್ಷ ಚಿಲ್ಲರೆ ಬಂದಿದೆ ಅಂತಿರುತ್ತೆ, ಇವರದ್ರಲ್ಲಿರುತ್ತೆ ನಾನು 50,000 ಇನ್ವೆಸ್ಟ್ ಮಾಡಿದೆ, 2 ಅವರಲ್ಲಿ 7 ಲಕ್ಷ ಬಂತು ನನಗೆ ಅಂತ ಹೇಳ್ಬಿಟ್ಟು ಅವರ ವಾಲ್ ಪೇಪರ್ದು ಸ್ಕ್ರೀನ್ ಇರುತ್ತೆ, ಅದ್ರ ಹಿಂದೆ ಅವರ ಫೋಟೋ ಇರುತ್ತೆ. ಸೊ ನನಗೆ ಅಲ್ಲೂ ಕೂಡ ಡೌಟ್ ಬಂತು, ಅದಕ್ಕೆ ನಾನು ಕೇಳಿದೆ, ನನಗೆ ಆ ಮೆಸೇಜ್ ಬಂದಿರೋದೊಂದು ನಿಮ್ಮ ಮೆಸೇಜ್ ಆ್ಯಕ್ಚುಲಿ ವಾಲ್ ಪೇಪರ್ ನೋಟಿಫಿಕೇಷನ್ ಬೇಡ ನನಗೆ, ಮೆಸೇಜನ್ನೇ ಓಪನ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಅಂತಂದೆ. ಅದಕ್ಕೆ ಅವರು ಆ ಕಡೆಯಿಂದ ರಿಪ್ಲೈ ಬಂತು, ಇಟ್ಸ್ ಮೈ ಪರ್ಸ್ನಲ್ ಹಾಗೆಲ್ಲ ಸೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬರುತ್ತೆ. ಸೊ ನನಗೆ ಡೌಟ್ ಬರುತ್ತೆ, ಅದಕ್ಕೆ ನಾನು ಅವರು ಕೂಡ ನಮ್ಮ ಈಚೆ ಕರಾವಳಿಯವರು ಉಡುಪಿ ಮ್ಯಾಂಗ್ಳೂರವರೇ, ಅವರಿಗೆ ಕೇಳಿದೆ ತುಳು ಬರ್ಪುಜ್ಜ ನಿಕ್ ಅಂತ ಹೇಳ್ಬಿಟ್ಟು ಕೇಳಿದೆ, ನನಗೆ ತುಳು ಬರೋಲ್ವಾ ನಿಮಗೆ ಅಂಥೇಳಿ. ಅದ ತಕ್ಷಣ ಏನಾಗುತ್ತೆ, ನನ್ನನ್ನು ಬ್ಲಾಕ್ ಮಾಡಿಬಿಡ್ತಾರೆ ಅಲ್ಲಿಂದ, ಆಯಿತಾ. ಸೊ ಹೀಗಾಗತ್ತೆ, ಮತ್ತೆ ಅಲ್ಲಿಗೆ ಹೋಗೋಣ, ಯಾಕಂದರೆ ನೀವು ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮೆನ್ಷನ್ ಮಾಡಿರೋ ಐಡಿಗೆ ನೀವು ಹೆಲ್ಪ್ ಕೇಳಿ ಮೆಸೇಜ್ ಹಾಕಿದರೆ ಅವರಿಂದ ಬರುತ್ತೆ, ಈ ಥರ ಎಲ್ಲ ಪ್ಲ್ಯಾನ್ ಇದೆ, ನೀವು ಎಷ್ಟು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಂತ. ಓಕೆ, ನಾನು 50,000 ಇನ್ವೆಸ್ಟ್ ಮಾಡಿದರೆ ಏನು, ನೀವು 50,000 ಇನ್ವೆಸ್ಟ್ ಮಾಡಿದರೆ ನಿಮಗೆ ವಿದಿನ್ 2 ಅವರಲ್ಲಿ $30,000 ಬರುತ್ತೆ ನಿಮ್ಮ ಅಕೌಂಟಿಗೆ ರಿಟರ್ನ್ ಅಂತ ಹೇಳ್ಬಿಟ್ಟೆಲ್ಲ ಬರುತ್ತೆ, ಓಕೆನಾ. ಓಕೆ, ಮುಂದೇನು ಮಾಡಬೇಕು, ಹಾಗಾದ್ರೆ ನಾವೇನು ಮಾಡಬೇಕು ಅಂದರೆ, ಸೊ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ, ಓಕೆನಾ, ಡನ್ ಅಂತ, ಓಕೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಡನ್ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ಅಲ್ಲೊಂದು ರಿಪ್ಲೈ ಬರುತ್ತೆ, ನೆಫ್ಟ್ ಮಾಡ್ತೀರಾ ಅಂದರೆ ಬ್ಯಾಂಕ್ ಥ್ರೂ ಟ್ರಾನ್ಸ್ಫರ್ ಮಾಡ್ತೀರಾ, ಇಲ್ಲ ಅಂದರೆ UPIನ ಅಂತ ಬರುತ್ತೆ, ಓಕೆನಾ. ನೀವು ಚಾಯ್ಸ್ ಮಾಡಬೇಕಾಗತ್ತೆ ಅದರಲ್ಲಿ. ಓಕೆ, ನಾನು ಹೇಳಿದೆ ನೆಫ್ಟ್ ಮಾಡ್ತೀನಿ, UPI ಬೇಡ ಅಂತಂದೆ. ನೆಫ್ಟ್ ಅಂದ ತಕ್ಷಣ ಒಂದು ಅಕೌಂಟ್ ಡೀಟೇಲ್ ಬರುತ್ತೆ, ಓಕೆನಾ. ಸೊ ಇವರು ಫಾರಿನಲ್ಲಿ ಕೂತ್ಕೊಂಡು ನಾವು ಬಿಟ್ಕಾಯಿಂದು ಸೀನಿಯರ್ ಅಂದರೆ ಮೆಂಟರ್ ಅಂತ ಹೇಳೋದು ಅವರು, ಮೆಂಟರ್ ಥ್ರೂ ನೀವು ನಾವು ಗೈಡ್ ಮಾಡ್ತೀವಿ ನಿಮ್ಗೆ, ನೀವು ಕೊಟ್ಟರೆ ನಾವು ಇನ್ವೆಸ್ಟ್ ಮಾಡಿ ನಿಮ್ಗೆ ಅದನ್ನು ಡಬಲ್ ಅಥವಾ ಟ್ರಿಪಲ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. ಸೊ ಅದನ್ನು ನಂಬಿ ಅವ್ರಿಗೆ ನಾವು ಅಮೌಂಟ್ ಹಾಕಬೇಕು. ಅಮೌಂಟ್ ಹಾಕಬೇಕು ಅಂದರೆ ಅವರದ್ದು ಅಕೌಂಟ್ ನಂಬರ್ ಕಳಿಸ್ತಾರೆ, ಅಕೌಂಟ್ ನಂಬರ್ ಕಳಿಸಿದ್ದಾರೆ ನೋಡಿ, ಇಲ್ಲಿ ನಾನು ಕಳಿಸಿದ್ದೀನಿ, ಆ್ಯಕ್ಚುಲಿ ನಮ್ಮ ಡಿಸ್ಪ್ಲೇಲಿ ಬರ್ತಾ ಇದೆ, ಈ ಅಕೌಂಟ್ ನಂಬರ್ ಕಳಿಸಿದ್ದಾರೆ ಅವರು. ಸೋ ಆ್ಯಂಡ್ ಸೋಗೆ ಅವರದ್ದು IFSC ಕೋಡು ಅಕೌಂಟ್ ನಂಬರ್ ಎಲ್ಲ ಬಂದಿದೆ, ಓಕೆನಾ. ಇದು ಇಂಡಿಯನ್ ಬ್ಯಾಂಕ್ ಅಕೌಂಟ್ ನಂಬರ್. ಸೊ ಅಲ್ಲೂ ಕೂಡ ನನಗೊಂದು ಡೌಟ್ ಬರುತ್ತೆ. ಸೊ ಇದೆಲ್ಲೋ ಸ್ವಲ್ಪ ಏಮಾರಿಸುವಂಥ ಸ್ಕ್ಯಾಮ್ ಇರಬಹುದು, ನಮ್ಮನ್ನು ದುಡ್ಡನ್ನು ನಮ್ಮ ಕೈಯಲ್ಲಿ ಹಾಕಿಸ್ಕೊಂಡು ತಿರುಪತಿ ನಾಮ, ಓಕೆ, ಇದನ್ನು ನಂಬಿಕೊಂಡು ನೀವು ಅಕೌಂಟಿಗೆ ಅವರದ್ದು ದುಡ್ಡು ಹಾಕಿದ್ರಿ ಅಂದರೆ ಖಂಡಿತವಾಗ್ಲೂ ಪ್ರಾಫಿಟ್ ಸಹ ಇಲ್ಲಿ, ನೀವು ಹಾಕಿರೋ ದುಡ್ಡು ನಿಮಗೆ ವಾಪಸ್ ಬರಲ್ಲ, ನಿಮಗೆ ಸಿಗೋದು ತಿರುಪತಿ 3 ನಾಮ ಮಾತ್ರ. ಎಸ್, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮನ್ನು ಯಾಮಾರಿಸ್ತಾರೆ ಅಥವಾ ನಮ್ಮನ್ನು ಯಾಮಾರಿಸಿ ಯಾವ ರೀತಿ ದುಡ್ಡನ್ನು ಹೊಡೆಯುವಂಥ ಸಂಚನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಕ್ಯಾಮ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಫೇಸ್ಬುಕ್ ಅಥವಾ ಇನ್ನಿತರ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇದು ನಡೀಬಹುದು. ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದರೂ ಒಂದು ವಾಲಲ್ಲಿ ಇಂಥ ಪೋಸ್ಟ್ಗಳನ್ನು ನೋಡಿದರೆ, ಅವರು ನಿಮಗೆ ಪರಿಚಯ ಇದ್ದರೆ ಅದನ್ನು ನಂಬುವಂಥ ಮುಂಚೆ ದಯವಿಟ್ಟು ಅವರು ನಿಮಗೆ ಪರಿಚಯದವರಾಗಿದ್ದರೆ ಒಂದು ಕರೆ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಿ. ಇಲ್ಲ ಅಂದರೆ ಅವರಿಗೆ ತಿಳಿಯದೆ ಈ ಒಂದು ಅಕೌಂಟ್ ಹ್ಯಾಕ್ ಆಗಿದ್ದಿದ್ರೆ ದಯವಿಟ್ಟು ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಅಕೌಂಟ್ ಹ್ಯಾಕ್ ಆಗಿ ಇನ್ನೊಬ್ರು ಯಾರು ಈ ರೀತಿಯಲ್ಲಿ ದುರ್ಬಳಕೆ ಮಾಡ್ತಾ ಇದ್ರೆ ನಾಳೆ ದಿನ ಅದೊಂದು ಏನಾದರೂ ಒಂದು ಇಶ್ಯೂ ಆಗಿ ನಾವು ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಅಕೌಂಟ್ ಬಗ್ಗೆ ಕೂಡ ಸುರಕ್ಷಿತವಾಗಿರಿ. ಅಥವಾ ನಿಮ್ಮ ಯಾವುದಾದ್ರೂ ಒಂದು ಸ್ನೇಹಿತರದ್ದು ಈ ರೀತಿಯ ಪೋಸ್ಟ್ ಬಂದು ಅವರ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಗೊತ್ತಾದ್ರೆ ದಯವಿಟ್ಟು ಅವರಿಗೆ ಅದು ತಿಳಿದೇ ಇದ್ದಿದ್ರೆ ಅವರಿಗೆ ಮೊದಲಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ಹಾಗೆ
ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಈ ಬಗ್ಗೆ ಮಾಹಿತಿಯನ್ನು ಹೆಚ್ಚು ಹೆಚ್ಚು ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಅದೇ ರೀತಿ ನಮ್ಮ ಖುಷಿ ಕನ್ನಡ ವಾಹಿನಿಯನ್ನು ಫೇಸ್ಬುಕ್ ಹಾಗೆ ಯೂಟ್ಯೂಬ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.